ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್ಸ್ ಅನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ನಿಮ್ಮ ಒಂದು ಮೊಬೈಲನ್ನು ಯಾರು ಹ್ಯಾಕ್ ಮಾಡಿದರೆ ಅದನ್ನು ಯಾವ ರೀತಿಗೆ ಚೆಕ್ ಮಾಡ್ಕೊಳ್ಳೋದು, ಹಾಗೆ ನಿಮ್ಮ ಒಂದು ಕಾಸ್ನೆಲ್ಲ ಬೇರೆಯವರು ಕೇಳ್ತಿದ್ದಾರಾ ಎಲ್ಲವನ್ನು ಕೂಡ ತಿಳ್ಕೊಳ್ಳೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ಒಂದು ಕೋಡನ್ನು ಎಂಟರ್ ಮಾಡುವ ಮುಖಾಂತರ ಯಾವ ರೀತಿಗೆ ತಿಳ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾನೆ. ಫ್ರೆಂಡ್ಸ್, ಈ ಒಂದು ವಿಡಿಯೋ ತುಂಬ ಅಂದರೆ ತುಂಬಾ ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುತ್ತೆ. ಅದಕ್ಕೆ ವಿಡಿಯೋನ ಸ್ಕಿಪ್ ಮಾಡೋದು ಕೊನೆವರೆಗೂ ನೋಡಿ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ನಮ್ಮ ಚಾನಲ್ನ ಎದುರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ನಮಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಫ್ರೆಂಡ್ಸ್, ಬನ್ನಿ ವಿಡಿಯೋನ ಶುರು ಮಾಡೋಣ. ಹಾಯ್ ಫ್ರೆಂಡ್ಸ್, ನಿಮ್ಮ ಒಂದು ಮೊಬೈಲನ್ನು ನೀವು ಬೇರೆಯವ್ರಿಗೆ ಕೊಟ್ಟಿದ್ದಾಗ ಅವರು ನಿಮ್ಮ ಒಂದು ಮೊಬೈಲ್ನ ಮಿಸ್ಯೂಸ್ ಮಾಡ್ಕೊಂಡಿರ್ಬೋದು, ಹಾಗೆ ನಿಮ್ಮ ಒಂದು ಮೊಬೈಲಲ್ಲಿ ಕೋಡನ್ನು ಎಂಟರ್ ಮಾಡುವ ಮುಖಾಂತರ ಆಗಿರ್ಬೋದು, ಏನಾದರೂ ಎಂಟರ್ ಮಾಡಿ ನಿಮ್ಮ ಒಂದು ಕಾಲ್ಸ್ನೆಲ್ಲ ಅವರ ಒಂದು ಮೊಬೈಲ್ಗೆ ಹೋಗೋ ರೀತಿಯಲ್ಲಿ ಫಾರ್ವರ್ಡಿಂಗ್ ಮಾಡ್ಕೊಂಡಿರ್ಬೋದು. ಇದಕ್ಕೆಲ್ಲ ಈ ವಿಡಿಯೋದಲ್ಲಿ ಸೊಲ್ಯೂಷನ್ನ ಕೊಡ್ತಾಯಿದ್ದೆ. ಅಂದರೆ ನಿಮ್ಮ ಒಂದು ಮೊಬೈಲ್ ಹ್ಯಾಕ್ ಆಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ನೀವೇನು ಮಾಡಬೇಕಂದ್ರೆ, ಮೊದಲು ನಿಮ್ಮ ಒಂದು ಮೊಬೈಲ್ನಲ್ಲಿರುವಂಥ ಡಯಲರ್ನ ನೀವು ಇಲ್ಲಿ ಓಪನ್ ಮಾಡ್ಕೋಬೇಕಾಗತ್ತೆ. ನೀವು ನೋಡ್ತಾ ಇರ್ಬೋದು ಕಾಲ್ ಮಾಡೋದಕ್ಕೆ ಈ ರೀತಿಯಾದ ಒಂದು ಡಯಲರ್ ಇರುತ್ತಲ್ಲ, ಇದನ್ನು ಓಪನ್ ಮಾಡಬೇಕಾಗತ್ತೆ ನಿಮ್ಮ ಒಂದು ಮೊಬೈಲ್ನಲ್ಲಿ. ಓಪನ್ ಮಾಡಿ ಮೊದಲಿಗೆ ನಿಮ್ಮ ಒಂದು ಮೊಬೈಲ್ ನಂಬರ್ನ ಯಾರು ಕೂಡ ಫಾರ್ವರ್ಡಿಂಗ್ ಮಾಡ್ಕೊಂಡಿದ್ದಾರಾ ಅಂತ ನೀವು ಚೆಕ್ ಮಾಡಬೇಕಾಗತ್ತೆ. ನಿಮ್ಮ ಒಂದು ಕಾಲ್ಸ್ನೆಲ್ಲ ಫಾರ್ವರ್ಡ್ ಮಾಡ್ಕೊಂಡಿದ್ದಾರೆ ಅಂತ ಚೆಕ್ ಮಾಡೋದು ಹೇಗೆ ಅಂದರೆ ಸ್ಟಾರ್ ಹ್ಯಾಶ್ 21 ಹ್ಯಾಶನ್ನು ನೀವು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ. ಟೈಪ್ ಮಾಡಿ ನೀವು ಏನು ಮಾಡಬೇಕಂದ್ರೆ ಕಾಲ್ ಮಾಡಬೇಕಾಗತ್ತೆ. ಫ್ರೆಂಡ್ಸ್, ಕಾಲ್ ಮಾಡಿದ್ರೆ ನೀವು ನೋಡ್ತಾ MMI ಕೋಡ್ ಸ್ಟಾರ್ಟೆಡ್ ಅಂತ ಬಂತು. ಸ್ಟಾರ್ಟೆಡ್ ಆದಾಗ ನಿಮಗೆ ಇಲ್ಲಿ ಒಂದು ಸಿಗ್ನಲ್ ಬರುತ್ತೆ. ನೀವು ನೋಡ್ಬೋದು ಕಾಲ್ ಫಾರ್ವರ್ಡಿಂಗ್, ವಾಯ್ಸ್ ನಾಟ್ ಫಾರ್ವರ್ಡೆಡ್, ಸಿಂಕ್ರೈಸ್ ನಾಟ್ ಫಾರ್ವರ್ಡೆಡ್ ಅಂತ ಬಂದಿದೆ. ಇಲ್ಲಿ ಫಾರ್ವರ್ಡ್ ಆಗಿದ್ರೆ ಯಾರು ನಂಬರ್ಗೆ ಫಾರ್ವರ್ಡ್ ಆಗಿದೆ ಅಂತ ನಿಮಗೆ ಇಲ್ಲಿ ನಾಟ್ ಫಾರ್ವರ್ಡೆಡ್ ಅಂತಿದೆಯಲ್ಲ ಆ ಜಾಗದಲ್ಲಿ ಫಾರ್ವರ್ಡಿಂಗ್ ಅಂತ ಬರುತ್ತೆ. ಫ್ರೆಂಡ್ಸ್, ಆವಾಗ ನಿಮ್ಮ ಒಂದು ಕಾಲ್ಸ್ನೆಲ್ಲ ಬೇರೆಯವರು ಕೇಳ್ತಿದ್ದಾರೆ ಅಂತ ಅರ್ಥ. ಅಂದರೆ ನಿಮ್ಮೊಂದು ಮೊಬೈಲ್ ಸ್ವಿಚ್ ಆಫ್ ಆಗಿದ್ದರೆ ಅಥವಾ ನಿಮ್ಮೊಂದು ಮೊಬೈಲ್ಗೆ ಯಾವಾಗ ಕಾಲ್ ಬರೋದಿಲ್ಲ ನೆಟ್ವರ್ಕಿಂದ ಆಚೆ ಇದ್ದರೆ ನಿಮ್ಮೊಂದು ಮೊಬೈಲ್ ಅವರೊಂದು ಮೊಬೈಲ್ಗೆ ಕಾಲ್ಸ್ ಡೈರೆಕ್ಟಾಗಿ ಹೋಗುತ್ತೆ. ನಿಮ್ಮೊಂದು ಮೊಬೈಲಿಗೆ ಬರುವಂಥ ಕಾಲ್ಸೆಲ್ಲ ಅವರೊಂದು ಮೊಬೈಲ್ಗೆ ಫಾರ್ವರ್ಡ್ ಆಗುತ್ತೆ. ಫ್ರೆಂಡ್ಸ್, ಅದಕ್ಕೆ ನೀವು ಏನು ಮಾಡಬೇಕು, ಸೊಲ್ಯೂಷನ್ ಏನಂದರೆ ನೀವು ಏನು ಮಾಡಬೇಕು, ನಿಮ್ಮೊಂದು ಮೊಬೈಲ್ನಲ್ಲಿ ಹ್ಯಾಶ್ ಹ್ಯಾಶ್ 21 ಹ್ಯಾಶನ್ನು ನೀವು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ. ಇದನ್ನು ಟೈಪ್ ಮಾಡಿ ನೀವು ಕಾಲ್ ಮಾಡಬೇಕಾಗತ್ತೆ. ಇದನ್ನು ಕಾಲ್ ಮಾಡೋದ್ರೆ ನಿಮಗೆ ಇವಾಗ ಫಾರ್ವರ್ಡಿಂಗ್ ಕ್ಯಾನ್ಸಲ್ ಆಗುತ್ತೆ. ಫ್ರೆಂಡ್ಸ್, ನೀವು ನೋಡ್ತಿರ್ಬೋದು ಕಾಲ್ ಫಾರ್ವರ್ಡಿಂಗ್ ಎರರ್ಸ್ ಫಸ್ಟ್ ಸಕ್ಸಸ್ಫುಲ್ ಅಂತ ಬಂದಿದೆ. ಈ ರೀತಿಗೆ ನೀವು ಕಾಲ್ ಫಾರ್ವರ್ಡಿಂದ ಕ್ಯಾನ್ಸಲ್ ಮಾಡ್ಬೋದಾಗುತ್ತೆ. ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರೋದು ಬಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೂ ಈ ವಿಡಿಯೋ ಪ್ರತಿಯೊಬ್ಬರಿಗೂ ಕೂಡ ಹೆಲ್ಪ್ ಆಗಿರುತ್ತೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ. ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.